Okay, hi everyone. I am Arpita, and today let us know about the first chapter of 7th standard science, the nutrition in plants. Okay, ಸಸ್ಯಗಳಲ್ಲಿ ಪೋಷಣೆ ಹೇಗಿರುತ್ತೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋಲಿ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನ್ಯೂಟ್ರಿಷನ್ ಅಂತ ಅಂದ್ರೆ ಏನು? ಪೋಷಣೆ. ಓಕೆ, ಕಾಂಪೋನೆಂಟ್ ಆಫ್ ಫುಡ್ ಇಸ್ ಕಾಲ್ಡ್ ಆಸ್ ನ್ಯೂಟ್ರಿಷನ್. ಕಾಂಪೋನೆಂಟ್ ಆಫ್ ಫುಡ್ ಅಂತ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಅಂಡ್ ಫ್ಯಾಟ್ಸ್. ಸೊ ಕನ್ನಡದಲ್ಲಿ ಕೂಡ ಇದಕ್ಕೆ ಹೀಗೆ ಕರೀತಾರೆ. ಸೊ ಅದನ್ನ ನಾನು ಮೆನ್ಷನ್ ಮಾಡಿಲ್ಲ ಅದಕ್ಕೋಸ್ಕರ. ಸೊ ಈ ಎಲ್ಲ ಕಾಂಪೋನೆಂಟ್ ಆಫ್ ಫುಡ್ ಇದೆಲ್ಲದನ್ನ ಕಂಬೈನ್ ಮಾಡಿದ್ರೆ ನಮಗೆ ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ಓಕೆನಾ, ನ್ಯೂಟ್ರಿಷನ್ ಅಂದರೆ ಇದೆಲ್ಲ ಕೂಡ ಕಾಂಬಿನೇಷನ್. ದೆನ್ ಪ್ಲ್ಯಾಂಟ್ಸ್ ಅಂತ ಅಂದರೆ ಅಫ್ಕೋರ್ಸ್ ಸಸ್ಯಗಳನ್ನ ನಾವು ಸುತ್ತಮುತ್ತ ನೋಡ್ತಾನೆ ಇರ್ತೀವಿ. ಸೊ ಪ್ಲ್ಯಾಂಟ್ ಬಗ್ಗೆ ಹೇಳಬೇಕಂತಂದರೆ ಬೋತ್ ಎನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆರ್ ಆನ್ ದ ಪ್ಲ್ಯಾಂಟ್ಸ್. ಡೈರೆಕ್ಟಾಗಿ ಆಗಿರ್ಬೋದು ಅಥವಾ ಇಂಡೈರೆಕ್ಟಾಗಿ ಆಗಿರ್ಬೋದು. ಸಿ ಹಿಯರ್, ಹ್ಯೂಮನ್ ಬೀಯಿಂಗ್ಸ್ ಅಂದರೆ ನಾವು ಎನಿಮಲ್ಸ್ ಮೇಲೆ ಡಿಪೆಂಡ್ ಆಗಿರ್ಬೋದು, ನಾವು ಮಾಂಸ ತಿನ್ಬೋದು. ಸೊ ಎನಿಮಲ್ಸ್ ಮತ್ತು ಪ್ಲ್ಯಾಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಿಯರ್ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ನಾವು ಡೈರೆಕ್ಟಾಗಿ ಪ್ಲ್ಯಾಂಟ್ ಮೇಲೆ ಡಿಪೆಂಡೆಂಟ್ ಆಗಿರ್ಬೋದು ಅಥವಾ ಎನಿಮಲ್ಸೇ ಡೈರೆಕ್ಟ್ ಪ್ಲ್ಯಾಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫೈನಲಿ ನಾವು ಅಥವಾ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಎನಿಮಲ್ಸ್ ಕಂಪ್ಲೀಟಾಗಿ ಡೈರೆಕ್ಟ್ ಅಥವಾ ಇಂಡೈರೆಕ್ಟಾಗಿ ಪ್ಲ್ಯಾಂಟ್ ಮೇಲೆ ಡಿಪೆಂಡೆಂಟ್ ಆಗೇ ಇರ್ತೀವಿ. ಓಕೆ, ದೆನ್ ನ್ಯೂಟ್ರಿಷನ್ ಅಂತ ಅಂದರೆ ಏನು? ಸೊ ಹಿಯರ್ ದ ಕಾಂಪೋನೆಂಟ್ ಆಫ್ ನ್ಯೂಟ್ರಿಷನ್ ಅಂದರೆ ಪೋಷಣಾ ವಿಧಾನಗಳು ಯಾವುದ್ಯಾವುದು. ದೆರ್ ಆರ್ ಟೂ ಟೈಪ್ಸ್ ಆಫ್ ಕಾಂಪೋನೆಂಟ್ಸ್, ಒಂದು ಆಟೋಟ್ರೋಪ್ಸ್, ಇನ್ನೊಂದು ಹೆಟಿರೋಟ್ರೋಪ್ಸ್. ಓಕೆನಾ, ಆಟೋ ಅಂದರೆ ಸೆಲ್ಫ್ ಅಂತ, ಅದರಲ್ಲೇ ಬಂದುಬಿಡುತ್ತೆ, ಸ್ವಪೋಷಿತ ಪೋಷಣೆ. ಅದಕ್ಕೆ ಎಬಿಲಿಟಿ ಇರುತ್ತೆ ಅದ್ರದ್ದು ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳೋಕ್ಕೆ. ಸೊ ಇದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ಪ್ಲ್ಯಾಂಟ್ಸ್. ಹೆಟಿರೋಟ್ರೋಪ್ಸ್ ಅಂದರೆ ಪರಪೋಷಕಗಳು, ಹೆಟಿರೋ ಅಂತ ಅಂತಂದರೆ ಅದರ್, ಟ್ರೋಪ್ಸ್ ಅಂದರೆ ನರಿಷ್ಮೆಂಟ್. ಸೊ ಇದಕ್ಕೆ ನಾವು ಎಕ್ಸಾಂಪಲ್ಸ್ ಎನಿಮಲ್ಸ್ನ ಕೊಡ್ಬೋದು. ಓಕೆನಾ, ಅದಕ್ಕೆ ಪ್ರಿಪೇರ್ ಮಾಡೋಕ್ಕೆ ಕಷ್ಟ ಆಗೋದಿಲ್ಲ. ಸೊ ದಟ್ ಇಟ್ ಡಿಪೆಂಡ್ ಆನ್ ಅದರ್ಸ್ ಫಾರ್ ದ ಫುಡ್. ಸೊ ಆಟೋಟ್ರೋಪ್ಸ್ ಆ್ಯಂಡ್ ದೆನ್ ಹೆಟಿರೋಟ್ರೋಪ್ಸ್. ವೆಲ್, ಫೋಟೋಸಿಂಥಸಿಸ್, ದ್ವಿತಿ ಸಂಶ್ಲೇಷಣ ಕ್ರಿಯೆ ಅಂತಂದರೆ ಏನು? ಫುಡ್ ಮೇಕಿಂಗ್ ಇನ್ ಪ್ಲ್ಯಾಂಟ್ಸ್. ಪ್ಲ್ಯಾಂಟ್ಸ್ ಹ್ಯಾಸ್ ದ ಎಬಿಲಿಟಿ ಟು ಪ್ರಿಪೇರ್ ಇಟ್ಸ್ ಓನ್ ಫುಡ್ ಅಲ್ವಾ. ಪ್ಲ್ಯಾಂಟ್ಗೆ ಅದರದ್ದೇ ಆದಂಥ ಫುಡ್ನ ಪ್ರಿಪೇರ್ ಮಾಡ್ಕೊಳೋಕ್ಕೆ ಎಬಿಲಿಟಿ ಇದೆ. ಸೊ ಸಸ್ಯಗಳಲ್ಲಿ ಆಹಾರ ತಯಾರಿಕೆ ಆಗೋದನ್ನೇ ನಾವು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ಈ ಪ್ರೋಸೆಸ್ಗೆ ಹಾಗೆ ಕರಿತೀವಿ. ಸೊ ಎಲ್ಲಿ ಸಸ್ಯಗಳು ಆಹಾರವನ್ನು ತಯಾರಿಸುತ್ತೆ, ದ ಲೊಕೇಶನ್ ಎಲ್ಲಿ ಅಂತ ಅಂದರೆ ಲೀವ್ಸ್. ಓಕೆನಾ, ಒಂದು ಪ್ಲ್ಯಾಂಟ್ನ ಲೀಫ್ಗಳಲ್ಲಿ ಅದು ಫುಡ್ನ ಪ್ರಿಪೇರ್ ಮಾಡುತ್ತೆ. ಓಕೆನಾ, ಈ ಒಂದು ಫೋಟೋಸಿಂಥಸಿಸ್ ಆಗಬೇಕಂತ ಅಂದರೆ ಏನೆಲ್ಲ ಬೇಕು? ಸೊ ಫಸ್ಟ್ ಆಫ್ ಆಲ್ ವಾಟರ್ ಬೇಕು, ನೀರು, ಮಿನರಲ್ಸ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಸನ್ಲೈಟ್ ಬೇಕು. ಸೊ ಇದು ಇಂಪಾರ್ಟೆಂಟ್ ಕಾಂಪೋನೆಂಟ್. ಓಕೆನಾ, ಏನಕ್ಕೆ ಅಂತ ಅಂದರೆ ಫುಡ್ ಪ್ರಿಪೇರ್ ಮಾಡೋಕ್ಕೆ. ಫೋಟೋಸಿಂಥಸಿಸ್, ಓಕೆ, ಅದೇ ಕಂಟಿನ್ಯೂ ಪಾರ್ಟ್ ಇದು. ಸೊ ನಮಗೆ ಏನೆಲ್ಲ ಬೇಕು ಅಂತಂದರೆ ವಾಟರ್ ಬೇಕು, ಮಿನರಲ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಸನ್ಲೈಟ್ ಬೇಕು. ಸೊ ಇದೆಲ್ಲ ಇದ್ದಾಗ ವಿ ಕ್ಯಾನ್ ಪ್ರಿಪೇರ್ ಅ ಫುಡ್. ಓಕೆ, ವಿ ಅಂತಂದರೆ ಪ್ಲ್ಯಾಂಟ್ಸ್, ಪ್ಲ್ಯಾಂಟ್ಸ್ ಕ್ಯಾನ್ ಪ್ರಿಪೇರ್ ಅ ಫುಡ್. ಓಕೆ, ನಾವು ಫುಡ್ನ ಇನ್ನೊಂದು ರೀತಿಯಲ್ಲಿ ಕರೆಯೋಣ, ಲೈಕ್ ಕಾರ್ಬೋಹೈಡ್ರೇಟ್ಸ್ ಅಂತ ಕರೆಯೋಣ. ಓಕೆನಾ, ಓಕೆ, ಕ್ಲೋರೋಫಿಲ್ ಪಿಗ್ಮೆಂಟ್, ಎಸ್, ಪತ್ರ ಹರಿತ್ತು. ಇದು ಎಲ್ಲಿರುತ್ತೆ ಅಂತಂದರೆ ಲೀಫಲ್ಲಿ ಇದೊಂದು ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ, ಕ್ಲೋರೋಫಿಲ್. ಎಲ್ಲಿ ಅಂತ ಅಂದರೆ ಇದು ಗ್ರೀನ್ ಪ್ಲ್ಯಾಂಟ್ಸಲ್ಲಿ ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ ಜಾಸ್ತಿಯಾಗಿ. ಸೊ ಇದಿರೋದ್ರಿಂದನೇ ನಾವು ಫೋಟೋ ಸಿಂಥಸಿಸ್ನ ಪ್ರಿಪೇರ್ ಮಾಡೋಕ್ಕೆ ಸಾಧ್ಯ ಪ್ಲ್ಯಾಂಟ್ಸ್ಗಳು. ಸೊ ಹಂಗಂತ ಹೇಳಿಬಿಟ್ಟು ಕಲರ್ಡ್ ಪ್ಲ್ಯಾಂಟ್ಸ್ ಅಂತ ತಗೊಂಡಾಗ ನಾವು ರೆಡ್ ಅಥವಾ ಆರೆಂಜ್, ಯೆಲ್ಲೋ ಪ್ಲ್ಯಾಂಟ್ಗಳು ಕೂಡ ಇರುತ್ತೆ ಅಲ್ವಾ. ಸೊ ಅಂಥ ಪ್ಲ್ಯಾಂಟ್ಗಳಲ್ಲಿ ಕ್ಲೋರೋಫಿಲ್ ಇರಲ್ಲ ಅಂತಲ್ಲ, ಇರುತ್ತೆ, ಬಟ್ ಆ ಲಿಟಲ್ ಕ್ವಾಂಟಿಟಿ ಆಫ್ ಕ್ಲೋರೋಫಿಲ್ ಇಸ್ ಪ್ರೆಸೆಂಟ್. ಬಟ್ ಗ್ರೀನ್ ಪ್ಲ್ಯಾಂಟ್ಸಲ್ಲಿ ಜಾಸ್ತಿ ಅಮೌಂಟಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ. ಸೊ ಫೋಟೋಸಿಂಥಸಿಸ್ ಚೆನ್ನಾಗಾಗುತ್ತೆ. ವೆಲ್, ಇದರದ್ದು ನಮಗೆ ಇಕ್ವೇಷನ್ ಸಿಗುತ್ತೆ. ಸೊ ಓಕೆ, ಫೋಟೋಸಿಂಥೆಟಿಕ್ ಇಕ್ವೇಷನ್, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2O ಅಂತಂದರೆ ವಾಟರ್, ವಿಚ್ ಗಿವ್ಸ್ ರೇಸ್ ಟು ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್. ಓಕೆ, ಇಲ್ಲಿ ಬರೀಬೇಕು, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ವಿ ಗೆಟ್ ಅ ಕಾರ್ಬೋಹೈಡ್ರೇಟ್ ಪ್ಲಸ್ ಆಕ್ಸಿಜನ್. ಓಕೆನಾ, ವೆಲ್, ಇಲ್ಲಿ ಇದೊಂದು ಪಿಕ್ಚರಲ್ಲಿ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇಟ್ಸ್ ಹಿಯರ್ ಇಸ್ ಅ ಪ್ರೋಸೆಸ್ ಆಫ್ ಫೋಟೋಸಿಂಥೆಸಿಸ್. ಇದೊಂದು ಪ್ಲ್ಯಾಂಟ್. ಓಕೆ, ಇಲ್ಲಿಂದ ವಾಟರ್ ತೊಗೊಳುತ್ತೆ, ಮಿನರಲ್ಸ್ ಕೂಡ ಇಲ್ಲಿಂದಾನೆ, ಸಾಯ್ಲಿಂದಾನೆ ತೊಗೊಳುತ್ತೆ. ಸೊ ದ ಕಾರ್ಬನ್ ಡೈಆಕ್ಸೈಡ್ ನಮಗೆ ಏರಲ್ಲಿ ಪ್ರೆಸೆಂಟ್ ಇರುತ್ತೆ, ಅದರಿಂದ ಲೀಫಲ್ಲಿ ಇರ್ತಕ್ಕಂಥ ಸ್ಟೊಮ್ಯಾಟೊ, ಓಕೆನಾ, ಸ್ಟೊಮ್ಯಾಟೊ ಇರುತ್ತೆ ಅಲ್ಲಿ, ವಿಚ್ ಇಸ್ ಸರೌಂಡೆಡ್ ಬೈ ಎ ಗಾರ್ಡ್ ಸೆಲ್, ಅದು ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಸನ್ಲೈಟ್ನು ಕೂಡ ಅಬ್ಸರ್ವ್ ಮಾಡ್ಕೊಳುತ್ತೆ. ವಾಟರ್ ಮಿನರಲ್ ಇಲ್ಲಿಂದ ಬಂದಿರುತ್ತೆ.
ಸೊ ಇದೆಲ್ಲ ಆಗಿ ಲೀಫಲ್ಲಿ ಪ್ರಿಪೇರ್ ಮಾಡ್ಕೊಳತ್ತೆ, ಫೋಟೋಸಿಂಥೆಸಿಸ್ ಆಗುತ್ತೆ, ಫುಡ್ ಪ್ರಿಪೇರ್ ಮಾಡುತ್ತೆ. ಸೊ ದೆನ್ ಇಟ್ ರಿಲೀಸಸ್ ಆಕ್ಸಿಜನ್ ಔಟ್ಸೈಡ್. ಓಕೆನಾ, ನಾವು ಹ್ಯೂಮನ್ ಬೀಯಿಂಗ್ಸ್ ಆಕ್ಸಿಜನ್ನ ನಾವು ಇನ್ಹೇಲ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ನ ಎಕ್ಸ್ಹೇಲ್ ಮಾಡ್ತೀವಿ. ಸೊ ಇದು ಉಲ್ಟ. ಓಕೆನಾ, ಕಾರ್ಬನ್ ಡೈಆಕ್ಸೈಡ್ನ ನಾವು ಬಿಡೋಂಥ ಕಾರ್ಬನ್ ಡೈಆಕ್ಸೈಡ್ನ ಇದು ತೊಗೊಳುತ್ತೆ, ಸೊ ದೆನ್ ಆಕ್ಸಿಜನ್ನ ಇದು ಹೊರಗಡೆ ಹಾಕುತ್ತೆ. ವೆಲ್ ಓಕೆ, ಲೆಟ್ ಅಸ್ ಲುಕ್ ಇನ್ ಟು ಸಮ್ ಆ್ಯಕ್ಟಿವಿಟಿ, ಅಂದರೆ ಚಟುವಟಿಕೆ ಒಂದು ಮಾಡೋಣ. ಏನಪ್ಪ ಅಂತ ಅಂದರೆ, ಒಂದು ಅಯೋಡಿನ್ ಟೆಸ್ಟ್ ಮಾಡಬೇಕಂತ ಅಂದರೆ, ಇಲ್ಲಿ ಒಂದು ಎರಡು ಪ್ಲ್ಯಾಂಟ್ನ ನಾವು ತೊಗೊಂಡಿದ್ದೀವಿ. ಸಿ, ಇಲ್ಲಿ ತೋರಿಸಿದ್ದಾರೆ ಚಿತ್ರದಲ್ಲಿ, ಒಂದು ಪ್ಲ್ಯಾಂಟ್ ಸನ್ ರೇಸ್ ಬೀಳ್ತಾ ಇದೆ ಅದಕ್ಕೆ. ಓಕೆನಾ, ಔಟ್ಸೈಡ್ ಇಟ್ಟಿದ್ದೀವಿ ಒಂದು ಪ್ಲ್ಯಾಂಟ್ನ ಸನ್ ರೇಸ್ ಬೀಳೋ ಹಾಗೆ. ಇನ್ನೊಂದು ಪ್ಲ್ಯಾಂಟ್ನ ಏನಪ್ಪ ಅಂತಂದರೆ, ಒಂದು ಬಾಕ್ಸ್ ಒಳಗಡೆ ಹಾಕಿ ಇಟ್ಟಿದ್ದೀವಿ. ಅಲ್ಲಿ ಸನ್ ಲೈಟ್ ಯಾವುದೇ ಕೂಡ ಒಂದು ಲೈಟ್ ಅದಕ್ಕೆ ಬೀಳ್ತಾ ಇಲ್ಲ. ಸೊ ಎರಡು ತರಹದ ಪ್ಲ್ಯಾಂಟ್, ಒಂದು 2 to 3 days ನಾವು ಇದನ್ನ ಹೀಗೆ ಬಿಡೋಣ. ಓಕೆನಾ, ಅದಾದಮೇಲೆ ನಮಗೆ ರಿಸಲ್ಟ್ಸ್ ಏನು ಸಿಗುತ್ತೆ, ಡಾರ್ಕ್ ಪ್ಲೇಸಲ್ಲಿ ಇರ್ತಕ್ಕಂಥ ಒಂದು ಪ್ಲ್ಯಾಂಟ್ ಇದು. ಓಕೆನಾ, ಇದೇನಾಗುತ್ತೆ ಅಂತಂದರೆ ಅನ್ಚೇಂಜ್ಡ್, ಏನು ಕೂಡ ಚೇಂಜಸ್ ಆಗಲ್ಲ. ಯಾಕೆಂತಂದರೆ ಅಲ್ಲಿ ಆ್ಯಬ್ಸೆನ್ಸ್ ಆಫ್ ಸ್ಟಾರ್ಚ್ ಪ್ರೆಸೆನ್ಸ್ ಹೋಗ್ಬಿಟ್ಟಿರುತ್ತೆ, ಅಲ್ಲಿ ಸ್ಟಾರ್ಚ್ ಪ್ರೆಸೆಂಟೇ ಇರೋದಿಲ್ಲ. ಸೊ ನಮಗೆ ಅಯೋಡಿನ್ ಟೆಸ್ಟ್ ಮಾಡಿದ್ವಿ ಅಂತ ಅಂದರೆ ಏನು ಚೇಂಜಸ್ ಗೊತ್ತಾಗೋದಿಲ್ಲ. ಅಂಡರ್ ದ ಸನ್ಲೈಟ್ ಈ ಒಂದು ಪ್ಲ್ಯಾಂಟ್ಗೆ ನಾವು ಅಯೋಡಿನ್ ಟೆಸ್ಟ್ ಮಾಡಿದ್ವಿ ಅಂತ ಅಂದಾಗ ಇಟ್ ಟರ್ನ್ಸ್ ಬ್ಲೂ ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ. ಸೊ ಹಿಯರ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್. ಓಕೆನಾ, ಇಟ್ಸ್ ಅನ್ ಸ್ಮಾಲ್ ಆ್ಯಕ್ಟಿವಿಟಿ, ಯು ಕ್ಯಾನ್ ಡೂ ಎಟ್ ಹೋಮ್ ಆಲ್ಸೋ. ವೆಲ್, ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಹೊರತುಪಡಿಸಿ ಇತರ ಆಹಾರಗಳ ಸಂಶ್ಲೇಷಣೆ. ಇವಾಗ ನಾನು ಹೇಳಿದೆ, ಎಲ್ಲನ್ನ ಉಪಯೋಗಿಸ್ಕೊಂಡು ಫೋಟೋಸಿಂಥಸಿಸ್ ಆಗುತ್ತೆ. ಸೊ ಫೈನಲ್ ಪ್ರಾಡಕ್ಟ್ ನಮಗೆ ಕಾರ್ಬೋಹೈಡ್ರೇಟ್ ಎಲ್ಲ ಕೊಡುತ್ತೆ ಅಂತ ಹೇಳಿಬಿಟ್ಟು, ಕಾರ್ಬೋಹೈಡ್ರೇಟ್ನ ಒಂದು ಹೊರತುಪಡಿಸಿ ಅದನ್ನ ಒಂದು ಬಿಟ್ಟರೆ ಬೇರೆ ಬೇರೆ ಆದಂಥ ಯಾವುದನ್ನು ನಾವು ಅದನ್ನ ನಮಗೆ ಸಿಗುತ್ತೆ ಅಂತ. ಓಕೆ, ಕಾರ್ಬೋಹೈಡ್ರೇಟ್ ಇಸ್ ಪ್ರಿಪೇರ್ಡ್ ಫ್ರಮ್ ದ ಫೋಟೋಸಿಂಥಸಿಸ್. ಆವಾಗಲೇ ಹೇಳಿದೆ, ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನೇನಿರುತ್ತೆ, ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ. ಓಕೆನಾ, ದೀಸ್ ಆರ್ ದ 3 components ಪ್ರೆಸೆಂಟ್ ಇನ್ ಕಾರ್ಬೋಹೈಡ್ರೇಟ್ಸ್. ಈ ಕಾರ್ಬೋಹೈಡ್ರೇಟ್ ಸಿಂಥಸೈಸ್ ಮಾಡುತ್ತೆ ಏನ ಅಂತಂದರೆ, ಪ್ರೋಟೀನ್ ಮತ್ತು ಫ್ಯಾಟ್ಸ್ನ ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಸಿಂಥಸೈಸ್. ಪ್ರೋಟೀನ್ ಅಂತ ಅಂದಾಗ, ಓಕೆನಾ, ಈ ಪ್ರೋಟೀನ್ ಅಂತ ಅಂದಾಗ ಇಲ್ಲಿ ನೈಟ್ರೋಜನ್ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ಪ್ರೋಟೀನ್ಸಲ್ಲಿ ನೈಟ್ರೋಜನ್ ಹೇಗೆ ಬಂತು ಅನ್ನೋದು ಒಂದು ಕ್ವೆಶನ್. ಓಕೆನಾ, ಯಾ ಹೇಗೆ ಬಂತು ಅಂತಂದರೆ, ಈಗ ನಾವು ಅವಾಗಲೇ ನೋಡಿದ್ವಿ ಕಾರ್ಬನ್ ಡೈಆಕ್ಸೈಡ್ ಏರಲ್ಲೇ ಪ್ರೆಸೆಂಟ್ ಇತ್ತು, ಸೊ ಅದನ್ನ ಅಬ್ಸರ್ವ್ ಮಾಡ್ಕೋತು. ಹಾಗೆಯೇ ನೈಟ್ರೋಜನ್ ಕೂಡ ನಮ್ಮ ಏರಲ್ಲೇ ಪ್ರೆಸೆಂಟ್ ಇರುತ್ತೆ, ಪ್ರೆಸೆಂಟ್ ಇನ್ ಏರ್ ಬಟ್ ನಾಟ್ ಇನ್ ಅವೈಲೇಬಲ್ ಫಾರ್ಮ್. ಓಕೆನಾ, ನಮಗೆ ಏರಲ್ಲೇ ಪ್ರೆಸೆಂಟ್ ಇರುತ್ತೆ ನೈಟ್ರೋಜನು, ಬಟ್ ಅವೈಲೇಬಲ್ ಫಾರ್ಮಲ್ಲಿ ಪ್ರೆಸೆಂಟ್ ಇರಲ್ಲ. ಸೊ ಅವಾಗ ಏನು ಮಾಡುತ್ತೆ, ರೈಸೋಬಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇದನ್ನ N2 ಆಗಿ ಕನ್ವರ್ಟ್ ಮಾಡಿ ಯೂಸಬಲ್ ಫಾರ್ಮಿಗೆ ಮಾಡುತ್ತೆ. ಸೊ ಯೂಸಬಲ್ ಫಾರ್ಮಿಗೆ ಮಾಡಿದಾಗ್ಲ ಇದೊಂದು ಬ್ಯಾಕ್ಟೀರಿಯಾದ ಹೆಸರು ನೀಟಾಗಿ ನೆನ್ಪಿಟ್ಕೋಬೇಕು, ರೈಸೋಬಿಯಂ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅಂದರೆ ಏರಲ್ಲಿರ್ತಕ್ಕಂಥ ನೈಟ್ರೋಜನ್ನ ಯೂಸಬಲ್ ಫಾರ್ಮ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ಯೂಸಬಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದಾಗ ಅದನ್ನ ಈಸಿಯಾಗಿ ಪ್ಲ್ಯಾಂಟ್ ಇಂಟೇಕ್ ಮಾಡ್ಕೊಳುತ್ತೆ. ಓಕೆ, ವೆಲ್, ಸಮ್ ಅದರ್ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್. ಓಕೆನಾ, ಬೇರೆ ಬೇರೆ ತರದಂತಹ ಪೋಷಣೆಗಳು ಯಾವ್ಯಾವ ಥರ ನಡೆಯುತ್ತೆ ಪ್ಲ್ಯಾಂಟ್ಸಲ್ಲಿ ಅನ್ನೋದಕ್ಕೆ ಸಮ್ ಆಫ್ ದ ಮೋಡ್ ಆಫ್ ನ್ಯೂಟ್ರಿಷನ್. ದ ಫಸ್ಟ್ ಒನ್, ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಆವಾಗಲೇ ಹೇಳಿದೆ ನಾನು ಆಟೋಟ್ರೋಪ್ಸ್ ಹೆಟಿರೋಟ್ರೋಪ್ಸ್ ಹೇಳಬೇಕಾದ್ರೆ, ಹೆಟಿರೋಟ್ರೋಪಿಕ್ ಅಂತಂದರೆ ವಿಚ್ ಡಿಪೆಂಡೆಂಟ್ ಆನ್ ಅದರ್, ಅಂದರೆ ಬೇರೆದ್ರ ಮೇಲೆ ಅದು ಅವಲಂಬನೆಗೊಂಡಿದೆ. ಓಕೆನಾ, ಇಲ್ಲಿ ಪ್ಲ್ಯಾಂಟ್ಸ್ ಕೂಡ ಕೆಲವೊಂದು ನಾವು ಅವಾಗಲೇ ನೋಡಿದ್ವಿ ಎನಿಮಲ್ಸ್ ಡಿಪೆಂಡ್ ಆಗಿದೆ ಅಂತ ಅಂದ್ಕೊಂಡ್ವಿ, ಬಟ್ ಪ್ಲ್ಯಾಂಟಲ್ಲೂ ಕೂಡ ಕೆಲವೊಂದು ಪ್ಲ್ಯಾಂಟ್ಸ್ ಬೇರೆ ಒಂದು ಪ್ಲ್ಯಾಂಟ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ಕಸ್ಕಟ. ಓಕೆ, ಕಸ್ಕಟ ಯಾವುದ್ರಲ್ಲಿ ಇರುತ್ತೆ ಅಂತಂದರೆ ಟ್ರೀ ಮೇಲ್ಗಡೆ. ಸಿ, ಇಲ್ಲೊಂದು ಪಿಕ್ಚರ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಇದೊಂದು ಟ್ರೀ, ಇಲ್ಲಿ ಯೆಲ್ಲೋ ಕಲರಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಅದು ಕಸ್ಕಟ. ಆ ಟ್ರೀ ಮೇಲ್ಗಡೆನೆ ಅದು ಏನದು ಬದುಕ್ತಾ ಇದೆ, ಲೀವ್ ಮಾಡ್ತಾ ಇದೆ. ಓಕೆನಾ, ಅದ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡೆಂಟ್ ಆಗಿದೆ. ಸೊ ಇವಾಗ ಆ ಟ್ರೀ ಇದೆಯಲ್ಲ, ಅದು ಇದಕ್ಕೆ ಎಲ್ಲ ಪ್ರೊವೈಡ್ ಮಾಡ್ತಾ ಇದೆ ಅಲ್ವಾ. ಸೊ ಟ್ರೀನ ನಾವು ಇಲ್ಲಿ ಹೋಸ್ಟ್ ಅಂತ ಕರಿತೀವಿ, ಅತಿಥೇಯ ಅಂತ ಕರಿತೀವಿ. ಕಸ್ಕಟ ಎಲ್ಲ ನ್ಯೂಟ್ರಿಷನ್ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಡಿಪೆಂಡೆಂಟ್ ಆಗಿ ಬದುಕ್ತಾ ಇದೆ. ಓಕೆನಾ, ಆ ಕಸ್ಕಟನ ನಾವೇನಂತ ಕರಿತೀವಿ, ಪ್ಯಾರಸೈಟ್ ಅಂತ ಕರಿತೀವಿ. ಅಂದರೆ ಪರಾವಲಂಬಿ ವಿಚ್ ಡಿಪೆಂಡೆಂಟ್ ಆನ್ ಅದರ್ ಫಾರ್ ದ ಫುಡ್ ಅಂತ. ಓಕೆನಾ, ಹೆಟ್ರೋಟ್ರೋಪಿಕ್ ಅಂದರೆ ಪ್ಲ್ಯಾಂಟಲ್ಲೂ ಕೂಡ ವಿಚ್ ಡಿಪೆಂಡ್ ಆನ್ ಅದರ್ ಫಾರ್ ದ ಫುಡ್. ಓಕೆ, ಇನ್ನೊಂದು ಅಂತಂದರೆ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್, ಕೀಟಹಾರಿ ಸಸ್ಯಗಳು. ಓಕೆನಾ, ಈ ಸಸ್ಯಗಳು ಹೇಗೆ ಅಂತಂತಂದರೆ, ಇದು ನೀವು ಅಬ್ಸರ್ವ್ ಮಾಡ್ಬೋದು, ಇದು ಲಿಡ್ ಅಂತ ಕರೀತಾರೆ ಮೇಲ್ಗಡೆ, ಅದು ಯಾವಾಗಲೂ ಕೂಡ ಓಪನ್ ಆಗಿರುತ್ತೆ.
ಯಾವುದೇ ಒಂದು ಇನ್ಸೆಕ್ಟ್ ಬಂದ ತಕ್ಷಣ ಸುಮ್ಮನೆ ಇರುತ್ತೆ, ಇನ್ಸೆಕ್ಟ್ ಒಳಗಡೆ ಹೋದ ತಕ್ಷಣ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡುತ್ತೆ, ಆ್ಯಂಡ್ ದೆನ್ ಇಟ್ ಕನ್ಸ್ಯೂಮ್ಸ್ ಅಥವಾ ಎಂಗಲ್ಫ್ ಮಾಡುತ್ತೆ ಯಾವುದನ್ನ, ಇನ್ಸೆಕ್ಟ್ನ. ಓಕೆನಾ, ಇದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ಪಿಚ್ಚರ್ ಪ್ಲ್ಯಾಂಟ್. ಓಕೆ, ಇದು ಕೂಡ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಅಥವಾ ಕೀಟಹಾರಿ ಸಸ್ಯಕ್ಕೆ ಇದು ಉದಾಹರಣೆ, ಪಿಚ್ಚರ್ ಪ್ಲ್ಯಾಂಟ್. ದೆನ್ ಸ್ಯಾಪ್ರೋಫೈಟ್ಸ್ ಅಂತಂದರೆ ಏನು? ಕೊಳೆ ತಿನಿಗಳು. ಓಕೆನಾ, ಕೊಳೆ ತಿನಿಗಳು ಅಂತಂದರೆ ವಿಚ್ ಡಿಪೆಂಡೆಂಟ್ ಆನ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಸಬ್ಸ್ಟೆನ್ಸಸ್. ಓಕೆನಾ, ಇದಕ್ಕೆ ಒಂದು ಆ್ಯಕ್ಟಿವಿಟಿ ಮೂಲಕ ನಾವು ಹೀಗಂದರೆ ಏನು ಅಂತ ನೋಡ್ತಾ ಬರೋಣ. ಆ್ಯಕ್ಟಿವಿಟಿ ಏನಪ್ಪ ಅಂತಂದರೆ ತುಂಬ ಈಸಿ ಆ್ಯಕ್ಟಿವಿಟಿ. ಓಕೆನಾ, ಬ್ರೆಡ್ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಈ ಆ್ಯಕ್ಟಿವಿಟಿನ ನೀವು, ನಿಮಗೆ ಗೊತ್ತಿಲ್ಲದೆ ಮನೇಲಿ ನಡೆದಿರ್ಬೋದು ಅಥವಾ ನೀವು ಮಾಡಿರ್ಬೋದು, ಮನೇಲಿ ಬ್ರೆಡ್ ಇದ್ದರೆ ಮಾಡಿ ಟ್ರೈ ಮಾಡಿ ನೋಡ್ಬೋದು. ಓಕೆನಾ, ಏನಿಲ್ಲ, ಬ್ರೆಡ್ನ ನಾವು ಏನು ಮಾಡ್ತೀವಿ, ವಾಟ್ರ್ ಒಳಗಡೆ ಡಿಪ್ ಮಾಡ್ತೀವಿ. ಓಕೆನಾ, ಬ್ರೆಡ್ನ ವಾಟರ್ ಒಳಗಡೆ ಡಿಪ್ ಮಾಡಿ ಎದ್ದು ಅದನ್ನ ನೆನೆಸಿ ಒಂದು 2-3 ಡೇಸ್ನ ಹಾಗೆ ನಾರ್ಮಲಾಗಿ ಇಡ್ತೀವಿ. ಓಕೆನಾ, ಏನು ಮುಚ್ಚದೆ ಅಥವಾ ಮುಚ್ಚಿ ಸಮಥಿಂಗ್ ಲೈಕ್ ದ್ಯಾಟ್ ಹಾಗೇ ಇಟ್ಬಿಡೋದು. ಆವಾಗ ಏನಾಗುತ್ತೆ, ಒಂದು 2-3 ಡೇಸ್ ಬಿಟ್ವಿ ಅಂತಂದರೆ ನಮಗೆ ಏನು ಸಿಗುತ್ತೆ ಅಂತಂದರೆ ಗ್ರೀನ್ ಕಲರ್ ಪ್ಯಾಚಸ್ ಆಗಿಬಿಟ್ಟಿರುತ್ತೆ. ಆಯಿತಾ, ಅದ್ರ ಮೇಲ್ಗಡೆ ಎಲ್ಲ ಇಲ್ಲಿ ನೀವು ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು, ಗ್ರೀನ್ ಕಲರ್ ಪ್ಯಾಚಸ್ ಅಲ್ಲಿ ಇಲ್ಲಿ ಎಲ್ಲ ಬಂದಿದೆ. ಸೊ ಈ ಗ್ರೀನ್ ಕಲರ್ ಪ್ಯಾಚಸ್ ಏನು ಅಂತಂದರೆ ಇದೇ ಫಂಗೈ. ಓಕೆನಾ, ನೀವು ಕೇಳಿರ್ತೀರ ಹೆಸರು ಫಂಗೈ ಅಂತ ಹೇಳ್ಬಿಟ್ಟು, ಬಟ್ ಹಂಗಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಈ ಗ್ರೀನ್ ಕಲರ್ ಪ್ಯಾಚಸ್ಗೆ ನಾವು ಫಂಗೈ ಅಂತ ಕರಿತೀವಿ, ಅಂದರೆ ಶಿಲೀಂಧ್ರಗಳು ಅಂತ ಕನ್ನಡದಲ್ಲಿ. ಓಕೆನಾ, ಇಲ್ಲಿ ಫಂಗೈ ಏನು ಮಾಡ್ತಾ ಇದೆ ಈ ಬ್ರೆಡ್ ಮೇಲೆ, ಅದು ಕೂಡ ಡಿಕೆ ಆಗಿರ್ತಕ್ಕಂಥ ಒಂದು ಬ್ರೆಡ್ಡು, ಕೊಳ್ದಿರ್ತಕ್ಕಂಥ ಒಂದು ಬ್ರೆಡ್ ಮೇಲೆ ಫಂಗೈ ಏನು ಮಾಡ್ತಾ ಇದೆ ಅಂತಂದರೆ, ಫಂಗೈ ಅಲ್ಲಿರ್ತಕ್ಕಂಥ ಎಲ್ಲ ನ್ಯೂಟ್ರಿಷನ್ನ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ತಾ ಇದೆ. ಓಕೆನಾ, ಅಂತ ಅಂದರೆ ಸ್ಯಾಪ್ರೋಫೈಟ್ ಕೊಳೆ ತಿನಿಗಳು ಅಂತ ಅಂದರೆ ಮೀನಿಂಗ್ ಏನಪ್ಪ ಅಂತಂದರೆ, ಸ್ಯಾಪ್ರೋಫೈಟ್ ಅಂತಂದರೆ ವಿಚ್ ಡಿಪೆಂಡೆಂಟ್ ಆನ್ ದ ಡೆಡ್ ಆ್ಯಂಡ್ ಡಿಕೇಯಿಂಗ್, ಸತ್ತಿರ್ತಕ್ಕಂಥ ಅಥವಾ ಕೊಳೆ ತಿನಿಗಳು ಅಥವಾ ಡಿಕೆ ಆಗಿರ್ತಕ್ಕಂಥ ಒಂದು ಸಬ್ಸ್ಟೆನ್ಸಿಂದ ಕಂಪ್ಲೀಟಾಗಿ ನ್ಯೂಟ್ರಿಷನ್ನ ಅದು ಅಬ್ಸರ್ವ್ ಮಾಡಿಕೊಂಡ್ರೆ ಅದಕ್ಕೆ ನಾವು ಸ್ಯಾಪ್ರೋಫೈಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಸಿಂಬಯೋಸಿಸ್ ಅಂತಂದರೆ ಏನು? ಸಿಂಬಯೋಸಿಸ್ ಅಂತಂದರೆ ಸಹಜೀವನ, ಇವಾಗಿನ ಕಾಲದಲ್ಲಿ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್. ಓಕೆನಾ, ಅದಕ್ಕೆ ಸಿಂಬಯೋಸಿಸ್ ಅಂತ ಕರೀತಾರೆ. ಅಂತಂದರೆ ಎರಡು ಆರ್ಗ್ಯಾನಿಸಮ್ಸ್ ಒಟ್ಟಿಗೆ ಬದುಕೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಕೊಟ್ಟಿದ್ದೀವಿ ಲೈಕೆನ್ಸ್ ಅಂತ. ಲೈಕೆನ್ ಅಂದರೆ ಕನ್ನಡದಲ್ಲಿ ಕಲ್ಲು ಹೂವು. ಓಕೆನಾ, ಇದಕ್ಕೆ ಎಕ್ಸಾಂಪಲ್ ಸಿಂಬಯೋಸಿಸ್ಗೆ ಎಕ್ಸಾಂಪಲ್ ಕಲ್ಲು ಹೂವು. ಲೈಕೆನ್ ಅಂತ ಅಂದರೆ ಎರಡು ಆರ್ಗ್ಯಾನಿಸಮ್ ಅಂತ ನಾನು ಆವಾಗಲೇ ಹೇಳಿದೆ. ಯಾವ್ದು ಎರಡು ಅಂದರೆ ಆಲ್ಗೆ ಮತ್ತು ಫಂಗೈ. ಆಲ್ಗೆ ಮತ್ತು ಫಂಗೈ ಎರಡು ಸೇರಿ ನಮಗೆ ಏನಾಗುತ್ತೆ, ಲೈಕೆನ್ ಆಗುತ್ತೆ. ಓಕೆನಾ, ಈ ಲೈಕೆನ್ಸ್ ಆದ ಸಿಂಬಯೋಟಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಆಲ್ಗೆ ಆ್ಯಂಡ್ ಫಂಗೈ. ಆಲ್ಗೆ ಅಂತಂದರೆ ಕನ್ನಡದಲ್ಲಿ ಪಾಚಿ, ಫಂಗೈ ಅಂತಂದರೆ ಶಿಲೀಂಧ್ರಗಳು. ಓಕೆನಾ, ಇವೆರಡು ಕೂಡ ಕಂಪ್ಲೀಟಾಗಿ ಒಂದಕ್ಕೊಂದು ಡಿಪೆಂಡೆಂಟ್ ಆಗಿ ಜೊತೆಗೆ ಬದುಕ್ತಾ ಹೋಗ್ತವೆ. ಅದಕ್ಕೆ ನಾವು ಸಹಜೀವನ ಅಂತ ಕರಿತೀವಿ. ಓಕೆ, ಹೇಗೆ ಎರಡು ಡಿಪೆಂಡ್ ಆಗಿದೆ ಅನ್ನೋದು ನಮಗೆ ಕ್ವೆಶನ್ ಅಲ್ವಾ. ಫಸ್ಟ್ ಆಫ್ ಆಲ್, ಆಲ್ಗೆ ಅಂತ ಅಂದರೆ ಅಲ್ಲಿ ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ. ಓಕೆನಾ, ಆಲ್ಗೆಯಲ್ಲಿ ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ. ಕ್ಲೋರೋಫಿಲ್ ಪ್ರೆಸೆಂಟ್ ಅಂದರೆ ನಮಗೆ ಗೊತ್ತು, ಇದು ಇಟ್ ಹ್ಯಾಸ್ ದ ಕೆಪ್ಯಾಸಿಟಿ ಟು ಯುನೋ ಸಿಂಥಸಿಸ್, ಫೋಟೋಸಿಂಥಸಿಸ್ನ ಇದು ಪ್ರಿಪೇರ್ ಮಾಡೋಂಥ ಒಂದು ಕೆಪ್ಯಾಸಿಟಿ ಇದೆ ಆಲ್ಗೆಗೆ, ಅಂದರೆ ಪಾಚಿಗೆ ಅಂತ ನಮಗೆ ಗೊತ್ತಾಯಿತು. ಫಂಗೈಯಲ್ಲಿ ಕ್ಲೋರೋಫಿಲ್ ಅಥವಾ ಆಬ್ಸೆಂಟ್ ಇರುತ್ತೆ. ಓಕೆನಾ, ಈಗ ಫಂಗೈ ಏನು ಕೂಡ ಫುಡ್ನ ಪ್ರಿಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆಲ್ಗೆ ಏನು ಮಾಡುತ್ತೆ, ಫುಡ್ನ ಪ್ರಿಪೇರ್ ಮಾಡಿ ಫಂಗೈಗೆ ಕೊಡುತ್ತೆ. ಫಂಗೈ ಏನು ಮಾಡುತ್ತೆ, ಶೆಲ್ಟರ್ ಕೊಡುತ್ತೆ ಆಲ್ಗೆಗೆ. ಓಕೆನಾ, ಆವಾಗ ಏನಾಯಿತು, ಒಂದಕ್ಕೊಂದು ಹೆಲ್ಪ್ ಮಾಡ್ತು, ಇದಕ್ಕಿಲ್ಲದೆ ಇದ್ದಿದ್ದು ಇದು ಕೊಡ್ತು, ಇದಕ್ಕಿಲ್ಲದೆ ಇದ್ದಿದ್ದು ಇದು ಕೊಡ್ತು. ಸೊ ಫೈನಲಿ ಸಹಜೀವನ, ಸಿಂಬಯೋಸಿಸ್ ಎರಡು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬದುಕ್ತಾ ಇದೆ. ಓಕೆನಾ, ಸೊ ಇದಕ್ಕೆ ನಾವು ಸಹಜೀವನ ಅಥವಾ ಸಿಂಬಯೋಸಿಸ್ ಅಂತ ಹೇಳಿ ಕರಿತೀವಿ. ದೆನ್ ದ ನ್ಯೂಟ್ರಿಯಂಟ್ಸ್ ಇನ್ ಸಾಯ್ಲ್, ಪೋಷಕಗಳು ಮಣ್ಣಿನಲ್ಲಿ ಹೇಗೆ ಪುನರ್ಬಳಕೆಯಾಗುತ್ತದೆ. ಇಲ್ಲಿ ಸ್ವಲ್ಪ ಗ್ಯಾಪ್ ಬೇಕಿತ್ತು. ಓಕೆ, ಹೇಗೆ ಪುನರ್ಬಳಕೆ ಆಗ್ತಾ ಇದೆ ಇವಾಗ ನಮಗೆ ಗೊತ್ತು, ನ್ಯೂಟ್ರಿಯಂಟ್ಸ್ ಸಾಯ್ಲಲ್ಲಿ ಎಲ್ಲ ಪ್ರೆಸೆಂಟ್ ಇರುತ್ತೆ. ಅದರಿಂದಾಗಿಯೇ ಮಿನರಲ್ ಮತ್ತು ನ್ಯೂಟ್ರಿಯಂಟ್ಸ್ನ ಪ್ಲ್ಯಾಂಟ್ಸ್ ರೂಟಿಂದ ಹೇಳಿಬಿಟ್ಟು ಈಗೊಂದು ಪ್ಲ್ಯಾಂಟ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ, ಈಗೊಂದು ಪ್ಲ್ಯಾಂಟ್ ಇದೆ ಅಂತ ಅಂದರೆ ಅದ್ರ ರೂಟ್ಸಿಂದ ಇಲ್ಲಿ ಸಾಯ್ಲಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ನ್ಯೂಟ್ರಿಯಂಟ್ಸ್ ಮಿನರಲ್ಸ್ನ ತೊಗೊಳತ್ತೆ ಅಂತ ನಮಗೆಲ್ಲ ಗೊತ್ತು. ಬಟ್ ಹೀಗೆ ಎಲ್ಲ ಪ್ಲ್ಯಾಂಟು ತೊಗೋತಾ ತೊಗೋತಾ ಸಾಯ್ಲಲ್ಲಿ ಇರ್ತಕ್ಕಂಥ ಎಲ್ಲ ನ್ಯೂಟ್ರಿಯಂಟ್ಸು ಖಾಲಿ ಆದರೆ ಮತ್ತೆ ಹೇಗೆ ಅದನ್ನ ಪುನರ್ಬಳಕೆ ಮಾಡೋದು
ಹೇಗೆ ಅದು ಪದೇ ಪದೇ ಬಳಕೆ ಆಗುತ್ತೆ ಅನ್ನೋ ಕ್ವೆಶನ್ ಎಲ್ಲರಿಗೂ ಇದ್ದಿರುತ್ತೆ. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ರೈಸೋಬಿಯಂ ಬ್ಯಾಕ್ಟೀರಿಯಾ. ನಾನು ಆವಾಗಲೇ ಮೆನ್ಷನ್ ಮಾಡಿದೆ, ಇದು ನೆನ್ಪಿಟ್ಕೊಳ್ಳಿ, ನೆನ್ಪಿಟ್ಕೊಳ್ಳೇಬೇಕು ಆಯಿತಾ. ಈ ಬ್ಯಾಕ್ಟೀರಿಯಾ ನೇಮು ರೈಸೋಬಿಯಂ ಬ್ಯಾಕ್ಟೀರಿಯಾ. ಅದೇನು ಮಾಡುತ್ತೆ, ಅಟ್ಮಾಸ್ಫಿಯರ್ ಇರ್ತಕ್ಕಂಥ ನೈಟ್ರೋಜನ್ನ ಅದು ಏನು ಮಾಡುತ್ತೆ, ಫಿಕ್ಸ್ ಮಾಡುತ್ತೆ, ಸಾಯ್ಲಿಗೆ ಬಂದು ಫಿಕ್ಸ್ ಮಾಡುತ್ತೆ. ಆವಾಗ ಪ್ಲ್ಯಾಂಟು ಈಸಿಯಾಗಿ, ಈಗ ಸಾಯ್ಲಲ್ಲಿ ಖಾಲಿ ಆಗಿತ್ತು ನಮಗೆ ನ್ಯೂಟ್ರಿಯೆಂಟ್ಸ್ ಅಂತ ಅಂದಾಗ, ರೈಸೋಬಿಯಂ ಏನು ಮಾಡುತ್ತೆ, ಅಟ್ಮಾಸ್ಫಿಯರ್ ಇರ್ತಕ್ಕಂಥದ್ದು ಫಿಕ್ಸ್ ಮಾಡಿ ಅದನ್ನ ಪ್ಲ್ಯಾಂಟ್ ಯೂಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹೀಗೆ ರೈಸೋಬಿಯಂ ಬ್ಯಾಕ್ಟೀರಿಯಾ ತುಂಬ ಹೆಲ್ಪ್ಫುಲ್. ಓಕೆನಾ, ಇಲ್ಲೂ ಕೂಡ ಸಿಂಬಯಾಟಿಕ್ ರಿಲೇಷನ್ಶಿಪ್ ಆಗುತ್ತೆ. ಹೇಗೆ ಅಂತಂದರೆ, ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ ಮತ್ತು ರೂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ, ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ನೈಟ್ರೋಜನ್ನ ಫಿಕ್ಸ್ ಮಾಡಿ ರೂಟಿಗೆ ಕೊಡುತ್ತೆ ಅಲ್ವಾ. ಹಾಗೆಯೇ ರೂಟ್ ಏನು ಮಾಡುತ್ತೆ, ಫುಡ್ನ ಪ್ರಿಪೇರ್ ಮಾಡಿ ರೈಸೋಬಿಯಮ್ಗೆ ಕೊಡುತ್ತೆ. ಸೊ ಎರಡು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಡೀತಾ ಇದೆ. ಸೊ ಹಿಯರ್ ಆಲ್ಸೋ ಸಿಂಬಯಾಟಿಕ್ ರಿಲೇಷನ್ಶಿಪ್ ಟೇಕ್ಸ್ ಪ್ಲೇಸ್. ಓಕೆ, ಈಗ ನ್ಯೂಟ್ರಿಯೆಂಟ್ಸ್ ರೈಸೋಬಿಯಂ ಬ್ಯಾಕ್ಟೀರಿಯನ್ನ ಆಯಿತು ಅಂತಂದರೆ ಓಕೆ. ಈಗ ಆದ್ರೂ ಖಾಲಿ ಆಗ್ತಾ ಇದೆ, ಸಾಕಾಗ್ತಿಲ್ಲ ಅಂತಂದಾಗ ಇನ್ನೊಂದು ನಾವು ಯೂಸ್ ಮಾಡ್ಕೋಬೋದು, ಫರ್ಟಿಲೈಸರ್ಸ್ ಮತ್ತು ಮ್ಯಾನ್ಯೂರ್ಸ್ ಅಂತ ಹೇಳಿಬಿಟ್ಟು. ಓಕೆನಾ, ಇವಾಗ ತುಂಬಾ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮೊನೋಕ್ರೋಟೋಪಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ರೌಂಡ್ ಅಪ್ ಆಗಿರ್ಬೋದು, ನಿಮಗೆ ಗೊತ್ತಾಗಿರುತ್ತೆ ಫೀಲ್ಡಲ್ಲೆಲ್ಲ ತುಂಬಾ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿರ್ತಾರೆ. ಸೊ ಫರ್ಟಿಲೈಸರ್ಸಲ್ಲಿ ಏನಿರುತ್ತೆ ಅಂದರೆ, ಮೇಯ್ನ್ ಆಗಿ ನೈಟ್ರೋಜನ್ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ, ಫಾಸ್ಫರಸ್ ಇರುತ್ತೆ. ಸೊ ನಮಗೆ ಸಾಯ್ಲಲ್ಲಿ ಖಾಲಿ ಆಗಿತ್ತು ಅಂದಾಗ ಫರ್ಟಿಲೈಸರ್ಸ್ನ ನಾವು ಹಾಕಿದಾಗ ಸಾಯ್ಲಿಗೆ ಅದನ್ನ ಈಸಿಯಾಗಿ ರೂಟು ಪ್ಲ್ಯಾಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಹೀಗಾಗಿ ಇದು ಫರ್ಟಿಲೈಸರ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಲೆಗ್ಯುಮಿನಸ್ ಪ್ಲ್ಯಾಂಟ್ ಅಂತಂದರೆ ದ್ವಿದಳ ಧಾನ್ಯದ ಸಸ್ಯಗಳು, ಕ್ರಾಪ್ ಪ್ಲ್ಯಾಂಟ್ಸ್ ಎಲ್ಲ ನಾವು ನೋಡ್ತೀವಿ, ಹೆಸರುಕಾಳು ಅದು ಇದು. ಸೊ ಇದರಲ್ಲೆಲ್ಲ ಏನಾಗಿರುತ್ತೆ ಅಂತಂದರೆ ಫರ್ಟಿಲೈಸರ್ಸ್ ಅವಶ್ಯಕತೆಯೇ ಇಲ್ಲ ನಮಗೆ. ಓಕೆನಾ, ಯಾಕೆಂತಂದರೆ ಬ್ಯಾಕ್ಟೀರಿಯಾ ಈಸಿಯಾಗಿ ನೈಟ್ರೋಜನ್ನ ಫಿಕ್ಸ್ ಮಾಡುತ್ತೆ. ಸೊ ಯಾವಾಗ ಬ್ಯಾಕ್ಟೀರಿಯಾ ಈಸಿಯಾಗಿ ಫಿಕ್ಸ್ ಮಾಡುತ್ತೆ ಅಂತಂದಾಗ ನಮಗೆ ಫರ್ಟಿಲೈಸರ್ಸ್ ಅವಶ್ಯಕತೆ ಇಲ್ಲ. ಯಾಕೆಂತ ಅಂದರೆ ಅದು ಬ್ಯಾಡ್ ಆಗಿ ಕೂಡ ಇಂಪ್ಯಾಕ್ಟ್ ಮಾಡ್ಬೋದು, ಅದರಿಂದ ಸಸ್ಯಗಳು ಹಾಳು ಕೂಡ ಆಗ್ಬೋದು ಕೆಲವೊಂದು ಸರಿ ಫರ್ಟಿಲೈಸರ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ. ಅದಕ್ಕೋಸ್ಕರ ಬ್ಯಾಕ್ಟೀರಿಯಾದಿಂದ ಆದರೆ ಫೈನ್, ಬ್ಯಾಕ್ಟೀರಿಯಾದಿಂದ ಆಗದೇ ಇದ್ದರೆ ನಾವು ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಒಂದು ಚಾಪ್ಟರಲ್ಲಿ ನಾವೇನೇನು ಕಲ್ತ್ವಿ ಅಂತ ಅಂದರೆ, ಪ್ಲ್ಯಾಂಟ್ಸ್ ಆರ್ ಆಟೋಟ್ರೋಪ್ಸ್ ಅನ್ನೋದನ್ನ ಕಲ್ತ್ವಿ, ಸ್ವಪೋಷಿತ ಸಸ್ಯಗಳು ಪ್ಲ್ಯಾಂಟ್ಸ್ ಅದ್ರದ್ದು ಆಹಾರನ ಅದೇ ಸಿಂಥಸೈಸ್ ಮಾಡಿಕೊಳ್ಳುತ್ತೆ. ಸಮ್ ಆರ್ ಸ್ಯಾಪ್ರೋಫೈಟ್ಸ್, ಕೊಳೆ ತಿನಿಗಳು ವಿಚ್ ಡಿಪೆಂಡೆಂಟ್ ಆನ್ ಅದರ್. ಅದರ್ ಅಂತ ಅಂದರೆ ನಾವು ಬ್ರೆಡ್ಡಲ್ಲಿ ನೋಡಿದ್ವಿ, ಸೊ ಡೆಡ್ ಮತ್ತು ಡಿಕೇಯಿಂಗ್, ಕೊಳೆತಂಥ ಅಥವಾ ಸತ್ತಿರ್ತಕ್ಕಂಥ ಅಥವಾ ಡಿಕೆ ಆಗಿರ್ತಕ್ಕಂಥ ಒಂದು ಥಿಂಗ್ಸ್ ಮೇಲೆ ಡಿಪೆಂಡೆಂಟ್ ಆಗಿ ಅದರಿಂದ ನ್ಯೂಟ್ರಿಷನ್ ತೊಗೊಳುತ್ತೆ ಕೆಲವೊಂದು ಸಸ್ಯಗಳು. ಇನ್ನೊಂದೇನಪ್ಪ ಅಂತಂದರೆ ಎನಿಮಲ್ಸ್ ಆರ್ ಹೆಟ್ರೋಟ್ರೋಪ್ಸ್, ಎನಿಮಲ್ಸ್ ಎಲ್ಲ ಎನಿಮಲ್ ಕೂಡ ಪ್ಲ್ಯಾಂಟ್ ಮೇಲೆ ಅಥವಾ ಬೇರೆ ಒಂದು ಎನಿಮಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ, ಸೊ ಅದು ಪರಪೋಷಿತ ಸಸ್ಯಗಳು, ಸಸ್ಯಗಳು ಅಂತ ಕರೆಯೋಕ್ಕಾಗಲ್ಲ ನಾವು ಎನಿಮಲ್ಸ್ನ, ಪರಪೋಷಿತ ಅಂತ ಕರಿಬೋದು. ಓಕೆ, ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಆರ್ ಪಾರ್ಷಿಯಲ್ ಹೆಟ್ರೋಟ್ರೋಪ್ಸ್. ನಾವು ಇನ್ಸೆಕ್ಟಿವೋರಸ್ ನೋಡಿದ್ವಿ, ಪಿಚ್ಚರ್ ಪ್ಲ್ಯಾಂಟ್ ನೋಡಿದ್ವಿ, ಹೀಗಿತ್ತು ಲಿಡ್ಡು. ಓಕೆನಾ, ಸೊ ಈ ಥರ ಒಂದು ಪ್ಲ್ಯಾಂಟ್ ನೋಡಿದ್ವಿ, ಸೊ ಇದು ಪಿಚ್ಚರ್ ಪ್ಲ್ಯಾಂಟ್. ಇಲ್ಲಿ ಏನಾಗುತ್ತೆ ಅಂತಂದರೆ ಇದು ಕೂಡ ಡಿಪೆಂಡೆಂಟ್ ಆಗಿದೆ ಬೇರೆದ್ರ ಮೇಲೆ. ಇನ್ಸೆಕ್ಟ್ ಬಂತು ಅಂದಾಗ ಅದು ಕ್ಲೋಸ್ ಮಾಡ್ಕೊಳತ್ತೆ, ಅದಕ್ಕದೇ ಪ್ರಿಪೇರ್ ಆಗಲ್ಲ, ಪ್ರಿಪೇರ್ ಮಾಡ್ಕೊಳೋ ಕೆಪಾಸಿಟಿ ಇಲ್ಲ ಅದಕ್ಕೆ, ಆ್ಯಂಡ್ ಬೇರೆದ್ರ ಮೇಲೆ ಡಿಪೆಂಡ್ ಕೂಡ ಆಗಿಲ್ಲ. ಸೊ ಅದಕ್ಕೆ ನಾವು ಪಾರ್ಷಿಯಲ್ ಹೆಟಿರೋಟ್ರೋಪ್ಸ್ ಅಂತ ಕರಿತೀವಿ. ಓಕೆ, ಸೊ ಸಮ್ ಇಂಪಾರ್ಟೆಂಟ್ ವರ್ಡ್ಸ್ ಇದ್ದಾವೆ, ಇದನ್ನ ಖಂಡಿತ ಕೇಳಕ್ಕೆ ಹೇಳ್ತಾರೆ, ಆ್ಯಂಡ್ ಯು ಹ್ಯಾವ್ ಟು ಲರ್ನ್ ದೀಸ್. ಓಕೆನಾ, ನಾವು ಇವಾಗ ಆಗಲೇ ಕಲ್ತಿದ್ದೀವಿ ಆಟೋಟ್ರೋಪ್ಸ್ ಅಂದರೆ ಏನು, ವಿಚ್ ಹ್ಯಾಸ್ ದ ಎಬಿಲಿಟಿ ಟು ಪ್ರಿಪೇರ್ ಇಟ್ಸ್ ಓನ್ ಫುಡ್, ಸ್ವಪೋಷಿತ, ಅದಕ್ಕದೇ ಪ್ರಿಪೇರ್ ಆಗೋಕ್ಕೆ ಸಾಧ್ಯ ಇದೆ. ಅದಕ್ಕೆ ಎಕ್ಸಾಂಪಲ್ ಪ್ಲ್ಯಾಂಟ್ಸ್, ಹೆಟ್ರೋಟ್ರೋಪ್ಸ್ ಅಂದರೆ ವಿಚ್ ಡಿಪೆಂಡೆಂಟ್ ಆನ್ ಅದರ್ಸ್ ಫಾರ್ ದ ಫುಡ್. ನಾವು ಎನಿಮಲ್ಸ್ ಮತ್ತು ಹ್ಯೂಮನ್ ಬೀಯಿಂಗ್ಸ್ ಬರ್ತೀವಿ, ನಾವು ಅಂತಂದರೆ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಎನಿಮಲ್ಸ್ ಬರ್ತೀವಿ. ಇದೆಂತ ಕ್ಲೋರೋಫಿಲ್, ಕ್ಲೋರೋಫಿಲ್ ಅನ್ನೋದು ಒಂದು ಪಿಗ್ಮೆಂಟ್, ಗ್ರೀನ್ ಕಲರ್ ಪ್ಲ್ಯಾಂಟ್ಸಲ್ಲಿ ಜಾಸ್ತಿ ಅಮೌಂಟಲ್ಲಿರುತ್ತೆ ಆ್ಯಂಡ್ ಬೇರೆ ಕಲರ್ಡ್ ಪ್ಲ್ಯಾಂಟ್ಸಲ್ಲಿ ಕಡಿಮೆ ಅಮೌಂಟಲ್ಲಿರುತ್ತೆ, ವಿಚ್ ಹೆಲ್ಪ್ಸ್ ಫಾರ್ ದ ಫೋಟೋಸಿಂಥಸಿಸ್ ಅಥವಾ ದ್ವಿತೀಯ ಸಂಶ್ಲೇಷಣ ಕ್ರಿಯೆನ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹೋಸ್ಟ್ ಅಂತ ಅಂದರೆ ನಾವು ನೋಡಿದ್ವಿ ಒಂದು ಕಸ್ಕಟ ಅನ್ನೋ ಒಂದು, ಓಕೆ, ಕಸ್ಕಟ ಅನ್ನೋ ಒಂದು ಒಂದು ಸಸ್ಯ ಬೇರೆ ಒಂದು ಟ್ರೀಯ ಮೇಲೆ ಇದ್ದಾಗ, ವಿಚ್ ಡಿಪೆಂಡೆಂಟ್ ಆನ್ ದ ಅದರ್, ಅಲ್ಲಿ ಬಂದುಬಿಟ್ಟು ಟ್ರೀ ಮೇಲೆ ಕೂತು ಅಲ್ಲಿರ್ತಕ್ಕಂಥ ಎಲ್ಲ ನ್ಯೂಟ್ರಿಷನ್ ಅದು ತೊಗೊಂಡು ಮಾಡಿದಾಗ ಕಸ್ಕಟ ಅಲ್ಲಿ ಪ್ಯಾರಾಸೈಟ್ ಆಗುತ್ತೆ, ಇಲ್ಲಿದೆಲ್ಲ ಪ್ಯಾರಾಸೈಟ್ ಕಸ್ಕಟ್ ಆಗುತ್ತೆ. ಹೋಸ್ಟ್ ಯಾವುದಾಗುತ್ತೆ, ಟ್ರೀ. ಓಕೆನಾ,
ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗಬೇಕು ಅಂತಂದರೆ ನಮಗೆ ವಾಟರ್ ಬೇಕು, ಮಿನರಲ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಓಕೆ ಸನ್ಲೈಟ್ ಬೇಕು. ಸೊ ಇದನ್ನೆಲ್ಲದನ್ನ ತಗೊಂಡು ಪ್ರಿಪೇರ್ ಮಾಡ್ತಕ್ಕಂಥ ಅದಕ್ಕದೇ ಒಂದು ಪ್ರಿಪೇರ್ ಮಾಡುತ್ತೆ ಫುಡ್ನ. ಸೊ ಈ ಒಂದು ಪ್ರೊಸೆಸ್ಗೆ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಓಕೆ, ಇಷ್ಟೊಂದು ವಿಷಯಗಳನ್ನ ಈ ಒಂದು ವೀಡಿಯೋಲ್ಲಿ ನೋಡಿದ್ದೀರಾ. ಸೊ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ವೇಟ್ ಫಾರ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು.